ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ ಸಿ ಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೆ ಪಿ ಸಿ ಇಂದ ಕರೆದಿರುವಂಥ ಕೆ ಎ ಎಸ್ ಎಕ್ಸಾಮ್ ಇನ್ ಪೋಸ್ಟ್ಪೋನ್ ಆಗಿದೆ. ಈ ಪೋಸ್ಟ್ಪೋನ್ ಆದಮೇಲೆ ನಾವು ತಯಾರಿ ಮಾಡೋದು ಹೇಗೆ? ಹೌದಲ್ಲ, ಸೊ ಮೇ 5th ಅಂತ ಡಿಸೈಡ್ ಆಗಿದ್ವಿ. ಸೊ ಎಲೆಕ್ಷನ್ ಇರೋದ್ರಿಂದ ಎಕ್ಸಾಮ್ ಡೇಟ್ ಕೂಡ ಪೋಸ್ಟ್ಪೋನ್ ಆಗಿದೆ. ಸೊ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಒಂದು ನಿಯರ್ಲಿ 95 ಡೇಸ್ ಅಷ್ಟು ಟೈಮ್ ಸಿಗುತ್ತೆ. ಈ ಟೈಮಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳನ್ನು ನಾವು ಏನು ಮಾಡ್ಬೋದು, ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಗಿ ಪ್ರಿಪೇರ್ ಆಗ್ಬೋದು, ಮತ್ತು ಯಾವ ಸಬ್ಜೆಕ್ಟ್ಗಳಿಗೆ ನಾವು ಒತ್ತನ್ನು ಕೊಟ್ಟರೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬಹುದು. ಹೌದಲ್ಲ, ಜೊತೆಗೆ ಕಾಂಪಿಟಿಷನ್ನು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆನೂ ಕೂಡ ಇವಾಗ ಇರುತ್ತೆ, ಟೈಮ್ ಸಿಗ್ತಿರೋದ್ರಿಂದ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಮತ್ತು ಎನ್ ಸಿ ಜಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕೋರ್ಸ್ಗಳು ಲಾಂಚ್ ಮಾಡ್ತಿದ್ದೀವಿ ಅದನ್ನು ಕೂಡ ಹೇಳ್ತಿದ್ದೀನಿ. ಬಹುತೇಕ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ, ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, 2024ರಲ್ಲಿ ಆಗುವಂಥ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮನ್ನು ನಿಮಗೆ ಜುಲೈ 7ನೇ ತಾರೀಖಿನಂದು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಟೈಮ್ ಕೂಡ ನಿಮಗೆ 95 ಡೇಸ್ ಅಷ್ಟು ಟೈಮ್ ಸಿಗ್ತಾ ಇದೆ. ಈ 95 ಡೇಸನ್ನು ನಾವು ಹೇಗೆಲ್ಲ ಬಳಕೆ ಮಾಡ್ಕೋಬೇಕು, ಯಾವ ಪೇಪರ್ಗೆ ನಾವು ಟೈಮನ್ನು ಕೊಟ್ಟರೆ ಎಕ್ಸಾಮ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಬೇಸಿಕ್ಕಾಗಿ ಇದುವರೆಗೂ ನಾನು ಅಪ್ಲಿಕೇಶನ್ ಆಗ್ತಾಗಿಂದ ಕೂಡ ನಾನು ಓದೇ ಇಲ್ಲ, ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೂ ಕೂಡ ಸೆಲೆಕ್ಟಿವ್ ಆಗಿ ಹೋದರೂ ಕೂಡ ನಾವು ಇಲ್ಲಿ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಯಾಕಂತಂದರೆ ಈ ಒಂದು ಎಕ್ಸಾಮ್ ಏನು ಬರೀತಾ ಇದ್ರ ಕೆ ಎಸ್ ಪ್ರಿಲಿಮ್ಸನ್ನು, ಈ ಕೆ ಎಸ್ ಪ್ರಿಲಿಮ್ಸ್ ಸಂಪೂರ್ಣವಾಗಿ ನಿಂತ್ಕೊಂಡಿರೋದು ನಿಮಗೆ ಕಾಮನ್ ಸೆನ್ಸ್ ಮೇಲೆ. ನಿಮಗೆ ನಾಲೆಡ್ಜ್ ಇರಬೇಕು, ಇಂಟೆಲಿಜೆನ್ಸ್ ಇರಬೇಕು. ಸೊ ಬರೀ ನಾಲೆಡ್ಜ್ ಇಂಟೆಲಿಜೆನ್ಸ್ ಇದ್ರೆ ಸಾಕಾಗಲ್ಲ, ಇದ್ರ ಜೊತೆ ಕಾಮನ್ ಸೆನ್ಸ್ ಕೂಡ ಇರಬೇಕು. ಹೌದಲ್ಲ, ಯಾಕಂದ್ರೆ ಪ್ಯೂರ್ಲಿ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್ಸ್ಗಳು ಜಾಸ್ತಿ ಫೈರ್ ಆಗೋದ್ರಿಂದ ಈ ಎಕ್ಸಾಮಲ್ಲಿ ನಾವು ಪ್ರಿಪ್ರೇಷನ್ ಆ ಲೆವೆಲ್ ಇರಬೇಕಾಗುತ್ತೆ. ಸಬ್ಜೆಕ್ಟ್ ಬೇಸ್ಡ್ ನಿಮಗೆ ಕಾಮನ್ ಸೆನ್ಸ್ ಡೆವಲಪ್ ಆಗಬೇಕಾಗುತ್ತೆ, ಆನ್ಸರ್ ಮಾಡೋದು ಹೇಗೆ. ಹೌದಲ್ಲ, ಹಾಗಿದ್ರೆ ಈ ಎಕ್ಸಾಮ್ನ ತಯಾರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ಯಾವ ವಿಷಯಗಳಿಗೆ ನಾವು ಒತ್ತನ್ನು ನೀಡಬೇಕು? ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು, ಸೊ ಮೊದಲನೇದಾಗಿ ಇದುವರೆಗೂ ಎಕ್ಸಾಮ್ ಏನೇನು ಆಗಿದೆ ಅದನ್ನು ಫಸ್ಟ್ ನೋಡಬೇಕು. ಫಾರ್ ಎಕ್ಸಾಂಪಲ್, ನಮಗೆ 2011ಇಂದ ತಗೊಳ್ಳೋದಾದರೆ, ಯಾವುದು 2011ಇಂದ, ಸೊ 2011ಅಲ್ಲಿ ಒಂದು ಎಕ್ಸಾಮ್ ಆಗಿದೆ, 14ಅಲ್ಲಿ ಒಂದು ಆಗಿದೆ, 17ಅಲ್ಲಿ ಒಂದು ಆಗಿದೆ, 20ಅಲ್ಲಿ ಒಂದು ಆಗಿದೆ. ಸೊ ನೀವು ಒಂದು 10 ಇಯರ್ಸ್ ಅಂತ ತಗೊಳ್ಳೋದಾದ್ರೆ ನಮಗೆ ಈ 10 to 11, 14 ಇಯರ್ಸಲ್ಲಿ ಬಂದಾಗ ನಮಗೆ ಒಂದು 4 ಎಕ್ಸಾಮ್ ಕೆ ಎಸ್ ಎಕ್ಸಾಮ್ ಸಿಗುತ್ತೆ. ಸೊ ಈ 4 ಎಕ್ಸಾಮ್ಸ್ನ ನಾವು ಇಟ್ಟುಕೊಂಡು ಸೊ ಪೇಪರ್ ಅನಾಲಿಸ್ನ ಮಾಡಬೇಕು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆಲ್ಲ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ನಾವು ಫೋಕಸ್ ಮಾಡಬೇಕು. ಸೊ ನೀವು ಇದುವರೆಗೂ ಓದಿಲ್ಲ, ಇವತ್ತಷ್ಟೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಒಂದು ಐಡಿಯಾ ಬೇಕು ನಮಗೆ. ಹೌದಲ್ಲ, ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿ, ಅದರ ಜೊತೆಗೆ ಆ ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ಯಾಟರ್ನ ನೀವು ಅಬ್ಸರ್ವ್ ಮಾಡ್ತಾರೆ. ಈಗ 2011ಇಂದ 2014, ಸೊ 2011ರಿಂದ 2014ಗೆ ನೀರಲ್ಲಿ ನೋಡಿ, ಇಲ್ಲ ನಮಗೆ 3 ಇಯರ್ಸ್ ಅಷ್ಟು ವೇರಿಯೇಷನ್ ಇದೆ. ಈ 3 ಇಯರ್ಸ್ ವೇರಿಯೇಷನಲ್ಲಿ ಯಾವ ಲೆವೆಲ್ ಕ್ವಶನ್ಸ್ಗಳು ಚೇಂಜಸ್ ಆಗಿವೆ, ಯಾವ ಲೆವೆಲ್ಗೆ ಚೇಂಜಸ್ ಆಗಿದೆ. ಹೌದಲ್ಲ, 14ಇಂದ ಮತ್ತೆ 17, 17ಇಂದ 20, ನಾವಿರೋದು ಯಾವಾಗ 24ಅಲ್ಲಿ ಇದ್ದೀವಿ. ಅಂದರೆ ಈ ಪ್ರತಿ ವರ್ಷ ಪೇಪರ್ ನೀವು ಬಿಡಿಸ್ತಾ ಇತ್ತು ಅಂತಂದರೆ, ಸೊ ನಿಮಗೆ ಒಂದು 3 to 4 ಇಯರ್ಸ್ ಗ್ಯಾಪ್ ಏನಿದೆ, ಈ ಗ್ಯಾಪಲ್ಲಿ ಏನು ಚೇಂಜಸ್ ಆಗಿದೆ, ನೆಕ್ಸ್ಟ್ ಎಕ್ಸಾಮ್ಗೆ ಏನೇನು ಚೇಂಜಸ್ ಆಗ್ತಾ ಇದೆ, ಏನೇನು ಚೇಂಜಸ್ ಆಗ್ತಾ ಇದೆ ಅಷ್ಟು ಕೂಡ ನೋಡಬೇಕು. 11ಇಂದ 14, 14ಇಂದ 17, 17ಇಂದ 20, 20ಇಂದ 24. ಸೊ ನಮ್ಮ ಪ್ರಿಪ್ರೇಷನ್ 20 ಕ್ವಶನ್ ಪೇಪರ್ ಅಷ್ಟೇ ಇಟ್ಕೊಂಡ್ರೆ ಆಗಲ್ಲ ಅಂದಾಗ ಆಯ್ತಾ ಆಗಿದ್ರೆ, ಯಾಕಂದ್ರೆ ಚೇಂಜಸ್ ಆಗ್ತಿರುತ್ತಲ್ಲ. ಹಾಗಾಗಿ 20ಇಂದ 24ಗೆ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಅಂತ ನೀವು ವಿಜುವಲೈಸ್ ಮಾಡಿಲ್ಲ ಅಂತಂದರೆ, ಯೋಚನೆ ಮಾಡಿಲ್ಲ ಅಂತಂದರೆ ನಿಮಗೆ ಕಷ್ಟ. ಹೌದಲ್ಲ, ಈ 24ಗೆ ಲೆವೆಲ್ಗೆ ಸಂಬಂಧಪಟ್ಟಂತೆ 2024ಕ್ಕೆ ಕ್ವಶನ್ಸ್ ಯಾವ ರೀತಿಯಲ್ಲಿ ಬರ್ಬೋದು ಅನ್ನೋ ಕಲ್ಪನೆ ನಿಮಗಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಟೆಟ್ ಸೀರೀಸ್ಗಳು ಹಲವಾರು ಕಡೆ ನಡೆಸ್ತಾ ಇರ್ತವೆ. ಟೆಟ್ ಸೀರೀಸ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರು ಕೂಡ ಹೆಲ್ಪ್ ಆಗುತ್ತೆ. ಎನ್ ಸಿ ಜಿಯಲ್ಲೂ ಕೂಡ ಟೆಟ್ ಸೀರೀಸ್ ಮಾಡ್ತಾ ಇದ್ದೀವಿ, ನೀವು ಅದು ಕೂಡ ಜಾಯ್ನ್ ಆಗಿ ನೀವು ತಗೋಬೋದು. ಹೌದಲ್ಲ, ಏನು ಕ್ವಶನ್ಗಳು ಬದಲಾವಣೆ ಆಗ್ತಿರುತ್ತೆ. ಸೊ ಲಾಸ್ಟ್ ಇಯರಿಗೆ ನೋಡ್ಬೇಕಾದ್ರೆ ಯು ಪಿ ಎಸ್ ಸಿಲಿ ಬಂದಾಗ ಏನು ಮಾಡ್ದ, ಎಲಿಮಿನೇಷನ್ ಮೆಥಡ್ನ ಇಟ್ಕೊಂಡು ನಾವು ಎಲಿಮಿನೇಷನ್ ಮಾಡ್ತಾ ಇದ್ವಿ ಕ್ವಶನ್. ಸೊ ಎಲಿಮಿನೇಷನ್ ಮೆಥಡನ್ನು ಇವರು ಎಲಿಮಿನೇಟ್ ಮಾಡಿಬಿಟ್ರು, ಯಾವುದರಿಂದ, ಎಕ್ಸಾಮಿಂದಾನೆ. ಸೊ ಎಕ್ಸಾಮಿಂದಾನೆ ಎಲಿಮಿನೇಷನ್ ಮೆಥಡ್ ಎಲಿಮಿನೇಟ್ ಮಾಡಿದ್ರಿಟ್ಗೆ ಹುಡುಗರಿಗೆ ಅಲ್ಲೇ ಸ್ಟಕ್ ಆಯಿತು ಕೂತ್ಕೊಂಡು. ಸೊ ಯಾವಾಗ ನಮ್ಮ ಪೇಪರ್ ನೋಡಿದ್ರಿಟ್ಗೆ ಒಂದು ಹೊಸ ಮೆಥಡಲ್ಲಿ ಬಂತು, ಸಿಂಪಲ್ ಆಗಿರೋ ಕೂಡ ಕ್ವಶನ್ಸ್ ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇದು ಪ್ಯೂರ್ಲಿ ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ಸ್, ಒಂದೇ ರೀತಿಯಲ್ಲಿ ಕ್ವಶನ್ಸ್ಗಳು ಫ್ರೇಮ್ ಆಗಲ್ಲ, ಹಲವಾರು ರೀತಿಯಲ್ಲಿ ಆಗ್ತಿರುತ್ತೆ, ಸೇಮ್ ಕ್ವಶನ್ನೇ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ಅದಕ್ಕೆ ನಾವು ಇಯರಿಂದ ಇಯರ್ಗೆ ಒಂದು ಪೇಪರಿಂದ ಇನ್ನೊಂದು ಪೇಪರ್ಗೆ ಏನು ಬದಲಾವಣೆ ಆಗಿದೆ, ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಚೇಂಜ್ ಆಗಿದೆ ಅದನ್ನು ಸ್ಟಡಿ ಮಾಡಿಕೊಂಡ್ರೆ 14, 24ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಗೆಸ್ ಮಾಡಿ ನಾವು ಆನ್ಸರ್ನ ಮಾಡ್ತಾ ಹೋಗ್ಬೋದು, ಅವ್ರ ಪ್ರಿಪರೇಷನ್ನ ತಗೋಬೋದು. ಹೌದಲ್ಲ, ಹಾಗೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದರಿಂದ ನಮಗೆ ಇಂಪಾರ್ಟೆಂಟ್ ಏನು ಆಗಿದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪೇಪರ್ 1 ಆಗ್ಬೋದು, ಪೇಪರ್ 2 ಆಗ್ಬೋದು, ಫೋಕಸ್ನ ಮಾಡಬೇಕು ಅಂತ. ಇದ್ರ ಜೊತೆಗೆ ಕೆ ಎಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು ಅಂದರೆ ಪೇಪರ್ 2ಗೆ ನಾವಿಲ್ಲಿ ಜಾಸ್ತಿ ಒತ್ತನ್ನು ಕೊಡಬೇಕಾಗ್ತದೆ. ಸೊ ಕೆ ಎಸ್ ಪೇಪರ್ 2ಗಲ್ಲಿ ಕೊಡಬೇಕು ಅಂತ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದು, ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕ ಎಕನಾಮಿಕ್ ಸರ್ವೆ. ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಪ್ಲಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಇವೆರಡರಿಂದನೇ ನಿಯರ್ಲಿ ನಿಮಗೆ ಗೊತ್ತಿರೋ ಹಾಗೆಯೇ 40 ಕ್ವಶನ್ಸ್ ಬರುತ್ತೆ.
ಫಾರ್ಟಿ ಕ್ವೆಶನ್ಸ್ ಅಂದರೆ ಎಷ್ಟು 80 ಮಾರ್ಕ್ಸ್ಗೆ ಬರುತ್ತೆ. ಸೊ 80 ಮಾರ್ಕ್ಸ್ಗೆ ಬರೋದ್ರಿಂದ ನಾವು ಜಾಸ್ತಿ ಒತ್ತನ್ನು ಇದು ಕೊಡಬೇಕಾಗುತ್ತೆ. ಆಲ್ರೆಡಿ ಇದಕ್ಕೆ ಸೋರ್ಸಸ್ ಏನು, ಎನ್ ಸಿ ಜಿ ಎಲ್ ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಕ್ಲಾಸಸ್ ಮಾಡ್ತಾ ಇದ್ದೀವಿ, ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ, ನೀವು ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಸೊ ಇದಕ್ಕೆ ಸ್ಟೇಟ್ ಸಿರೀಸ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ತೊಗೋಬೋದು ಹೌದಲ್ಲ. ಸೊ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಆಗಬೇಕು, ಅನ್ಲಿಮಿಟೆಡ್ ಎಮ್ ಸಿ ಕ್ಯೂಸ್ಗಳನ್ನ ಇಲ್ಲಿ ನಾವು ಸಾರ್ಟ್ ಔಟ್ನ ಮಾಡ್ತಾ ಬರಬೇಕು. ಕ್ಲಿಯರ್? ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಪೇಪರ್ ಟೂನಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಪ್ಲಸ್ ಕರ್ನಾಟಕ ಎಕನಾಮಿಕ್ ಸರ್ವೆಗೆ ಇಟ್ಕೋಬೋದು. ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು? ಸೈನ್ಸ್. ಅದರ ಸೈನ್ಸ್ ಅಂತ ಬಂದಾಗ ಪ್ರಿಲಿಮ್ಸ್ ಅಲ್ಲೂ ಕೂಡ 30 ಮಾರ್ಕ್ಸ್ 30 ಕ್ವೆಶನ್ಸ್ ಬರುತ್ತೆ, ಅಟ್ ದಿ ಸೇಮ್ ಟೈಮ್ ಮೈನ್ಸ್ ಅಲ್ಲೂ ಕೂಡ 250 ಮಾರ್ಕ್ಸ್ಗೆ ಬರುತ್ತೆ. ಹಾಗಾಗಿ ಎಕ್ಸಾಮ್ ಡೇಟ್ ಪೋಸ್ಟ್ ಪೋನ್ ಆಗಿರೋದ್ರಿಂದ ದಯವಿಟ್ಟು ನೀವೇನು ಮಾಡ್ಬೋದು, ಇ ವಿ ಎಸ್ ಆಗ್ಬೋದು, ಬಯಾಲಜಿ ಆಗ್ಬೋದು, ಟೆಕ್ನಾಲಜಿ ಆಗ್ಬೋದು, ಈ ಮೂರು ಏರಿಯಾವನ್ನು ಪಿ ಸಿ ಎಂ ಮಾಡ್ಕೊಳ್ಳಿ. ಅಂದರೆ ಪ್ರಿಲಿಮ್ಸ್ಗೂ ಮೈನ್ಸ್ಗೆ ಪ್ರಿಪೇರ್ ಆಗೋದು ಒಳ್ಳೆಯದು. ಸೊ ಪ್ರಿಲಿಮ್ಸಲ್ಲಿ ಏನು ಓದ್ತೀರಾ, ಸೇಮ್ ಟಾಪಿಕ್ಗಳು ಮೈನ್ಸಲ್ಲೂ ಬರ್ತಿರೋದ್ರಿಂದ ಪ್ರಿಲಿಮ್ಸ್ಗೂ ಮೈನ್ಸ್ಗೆ ಪ್ರಿಪ್ರೇಷನ್ ಆದರೆ ಹೆಲ್ಪ್ ಆಗುತ್ತೆ. ಇ ವಿ ಎಸ್ ಟೆಕ್ನಾಲಜಿ ಮತ್ತು ಯಾವುದು ಬಯಾಲಜಿಯನ್ನು, ರಿಮೈನಿಂಗ್ ಏನು ಅಗ್ರಿಕಲ್ಚರ್ ಸೈನ್ಸ್ ಆಗ್ಬೋದು, ಹೆಲ್ತ್ ಆ್ಯಂಡ್ ಹೈಜಿನ್ ಆಗ್ಬೋದು, ಇವೆಲ್ಲವನ್ನು ಕೂಡ ನಾವು ಅಟ್ಲೀಸ್ಟ್ ಪ್ರಿಲಿಮ್ಸ್ ಆದಮೇಲೆ ಪ್ರಿಪೇರ್ ಹಾಕ್ಬೋದು. ಪ್ರಿಲಿಮ್ಸ್ಗೂ ಮೈನ್ಸ್ ಪ್ರಿಪೇರ್ ಆಗೋದ್ರಿಂದ ಪ್ರಿಲಿಮ್ಸಲ್ಲಿ ನಿಮಗೆ 30 ಕ್ವೆಶನ್ಸ್ ಬರುತ್ತೆ, ಮೈನ್ಸಲ್ಲಿ ನಿಮಗೆ 250 ಮಾರ್ಕ್ಸ್ ಬರುತ್ತೆ ಸೈನ್ಸಿಂದ. ಹಾಗಾಗಿ ಇದಕ್ಕೆ ಪ್ರಿಲಿಮ್ಸ್ಗೂ ಮೈನ್ಸ್ ಓದೋದು ನಿಮಗೆ ಹೆಲ್ಪ್ ಆಗ್ತದೆ. ಇದ್ರ ಜೊತೆಗೆ ನೆಕ್ಸ್ಟ್ ಪೇಪರ್ ನೋಡೋದಾದ್ರೆ ನಾವಿಲ್ಲಿ ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್ ಯಾವುದು, ಇದರಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಕೂಡ ನಿಮಗೆ ನಿಮಗೆ ಯಾರಿಗೆ ಕಷ್ಟ ಆಗುತ್ತೆ ಅನ್ನೋದು ಎನ್ ಸಿ ಜಿಯಲ್ಲಿ ನಿಮಗೆ ರೆಕಾರ್ಡ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ, ಲೈವ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ, ಅಥವಾ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಮೆಂಟಲ್ ಎಬಿಲಿಟಿ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ನೀವು ವರ್ಕೌಟ್ನ ಮಾಡ್ತಾ ಬರ್ಬೋದು. ಸೊ ಪ್ರೀವಿಯಸ್ ಕ್ವೆಶನ್ ಪೇಪರ್ನ ವರ್ಕೌಟ್ ಮಾಡ್ತಿದ್ರು ಕೂಡ ಇದು ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಹೋಪ್ ಕಳ್ಕೊಳಕ್ ಹೋಗ್ಬೇಡಿ ಸರ್, ಎಷ್ಟು ಸುಮಾರು ಜನ ಬರ್ತಾರೆ ಕೌನ್ಸಿಲಿಂಗಲ್ಲಿ ಬಂದಾಗ, ಸರ್ 17 ಕೊಟ್ಟಿದ್ದೆ ಆಗಿಲ್ಲ, 20 ಕೊಟ್ಟಿದ್ದೆ ಆಗಿಲ್ಲ. ಸೊ ಏನಕ್ಕೆ ಅಂದರೆ ಅವಾಗಷ್ಟೇ ಡಿಗ್ರಿ ಮುಗಿಸಿ ಅಟೆಂಪ್ಟ್ ಮಾಡಿರ್ತೀರ, ಬೇಸಿಕ್ ಆಗಿ ನಿಮಗೆ ಗೈಡೆನ್ಸ್ ಸಿಕ್ಕಿರೋದಿಲ್ಲ. ಸೊ ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾದ್ರೆ ಒಂದು ಗೈಡೆನ್ಸ್ ಅವಶ್ಯಕತೆ ಇರುತ್ತೆ. ಕ್ಲಾಸ್ ನೀವು ತಗೊಳ್ತಿರಲ್ವ ಗೊತ್ತಿಲ್ಲ, ಪರ್ಸ್ನಲ್ ಆಗಿ ಓದೋ ಅಂಥವ್ರು ಟೆಟ್ ಸೀರೀಸ್ನ ಕಂಪಲ್ಸರಿ ಮಾಡ್ಕೊಳ್ಳಿ, ಗೈಡೆನ್ಸನ್ನು ಕಂಪಲ್ಸರಿ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಸೀನಿಯರ್ಸ್ ಇತ್ತು ಅಂತಂದ್ರೆ, ಅಥವಾ ನಿಮ್ಗೆ ಈ ತರ ಇನ್ಸ್ಟಿಟ್ಯೂಟ್ಗೆ ಬಂತಂದ್ರು ಕೂಡ ಗೈಡೆನ್ಸ್ ಸಿಗ್ತಾ ಬರುತ್ತೆ, ಒನ್ ಟು ಒನ್ ಮೆಂಟ್ರಿಂಗ್ ಕೂಡ ಇರ್ತಾ ಬರುತ್ತೆ, ಟೆಟ್ ಸೀರೀಸ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು ಸೀನಿಯರ್ ಇಂದ ಆಲ್, ಅಥವಾ ಎಕ್ಸಾಮ್ ಬರೆದು ಬರೆದು ಬರೆದು. ಸೊ ಇವಾಗ ಯಾರು ತುಂಬಾ ಸಲ ಎಕ್ಸಾಮ್ ಬರೆದಿರ್ತಾರೆ ಬಟ್ ಕ್ಲಿಯರ್ ಆಗಿರೋದಿಲ್ಲ, ಅವ್ರು ಗೈಡ್ ಮಾಡ್ತಿರೋ ಅಂಥವ್ರ ಹತ್ರ, ಸೊ ಈ ಥರ ಹುಡುಕಿ ಹುಡುಕಿ ನೀವು ಗೈಡ್ ಮಾಡಿಸ್ಕೊಂಡ್ರೆ ತುಂಬಾ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಗೈಡೆನ್ಸ್ ಕೆ ಎಸ್ ಕಂತೂ ಬೇಕಾಗುತ್ತೆ. ಸಾಧ್ಯವಾದರೆ ನೀವು ಗೈಡೆನ್ಸ್ ಕಡೆಗೆ ಜಾಸ್ತಿ ಫೋಕಸ್ ಮಾಡಿ. ಪರ್ಸ್ನಲ್ ಮೆಂಟ್ರಿಂಗ್ ಎಲ್ಲಿ ಸಿಗ್ತಾ ಬರುತ್ತೋ, ಒನ್ ಟು ಒನ್ ಎಲ್ಲಿ ಸಿಗ್ತಾ ಬರುತ್ತೋ ಅಲ್ಲಿ ನೀವು ಕೋಚಿಂಗ್ನ ತಗೋಬೋದು, ಅಥವಾ ಕ್ಲಾಸಸ್ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಇಲ್ಲಿ ಬಂದಾಗ ಸೈನ್ಸ್ಗೆ ಒಂದು ಸಪ್ರೇಟ್ ಕ್ಲಾಸಸ್ ಕೂಡ ಸಿಗ್ಬೋದು, ಸೈನ್ಸ್ ಮಾಡ್ಯೂಲ್ ಕೂಡ ನೀವು ಎನ್ ಸಿ ಜಿಯಲ್ಲಿ ತಗೊಳ್ತಾ ಹೋಗ್ಬೋದು. ಮುಂದೆ ಹೇಳ್ತಾ ಹೋಗ್ತೇನೆ ಮಾಡ್ಯೂಲ್ಸ್ಗಳು ಯಾವ ಸಿಗುತ್ತೆ ನಮ್ಮಲ್ಲಿ, ಯಾವ ಕ್ಲಾಸ್ ನೀವು ತಗೋಬೋದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಈ ಕೆ ಎಸ್ ಕ್ಲಿಯರ್ ಆಗಬೇಕು ಅಂದರೆ ಪೇಪರ್ 2 ನಮಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ನಾವಿಲ್ಲಿ ಮ್ಯಾಕ್ಸಿಮಮ್ ಒಂದು 200 ಮಾರ್ಕ್ಸ್ಗೆ, ಸೊ ಇಲ್ಲಿ ಕೂಡ ಮ್ಯಾಕ್ಸ್ 50%ಗೂ ಕೂಡ ಜಾಸ್ತಿಯಾಗಿ ನಾವಿಲ್ಲಿ ಸ್ಕೋರನ್ನು ಮಾಡ್ಬೋದು. ಸೊ 100 ಇಂದ 100 ಟು 140 ಕೂಡ ಸ್ಕೋರ್ ಮಾಡ್ಕೋಬೋದು ಪೇಪರ್ 2ನಲ್ಲಿ. ಆಗ ಕೆ ಎಸ್ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಬೇಕಾದ್ರೆ ಪೇಪರ್ 2ಗೆ ಪ್ರಿಯಾರಿಟಿ ಕೊಡಿ, ಪೇಪರ್ 2ನಲ್ಲಿ ಸೈನ್ಸ್ಗೆ ಪ್ರಿಯಾರಿಟಿ ಕೊಡಿ, ಇದು ಪ್ರಿಲಿಮ್ಸ್ಗೂ ಆಗುತ್ತೆ ಮತ್ತು ಮೈನ್ಸ್ಗೂ ಕೂಡ ಆಗುತ್ತೆ. ಇನ್ ಡಿಟೈಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಅದನ್ನು ಮಾತಾಡ್ತಾ ಬರ್ತಾರೆ. ಇದಾದಮೇಲೆ ಪೇಪರ್ 1ನಲ್ಲಿ ಬಂದಾಗ, ಸೊ ನಿಯರ್ಲಿ ನಿಮಗೆ ಗೊತ್ತಿರುವ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಇಂದ ನಿಮಗೆ 60 ಕ್ವೆಶನ್ಸ್ ಬಂದರೆ ಓನ್ಲಿ ಕರೆಂಟ್ ಅಫೇರ್ಸ್ ಇದನ್ನೇ 40 ಕ್ವೆಶನ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಏನು, ಕರೆಂಟ್ ಅಫೇರ್ಸ್. ಸೊ ನಿಯರ್ಲಿ ನಮಗೆ 1 ಇಯರ್ ಕರೆಂಟ್ ಅಫೇರ್ಸ್ ಆರು ಕೂಡ ನಮಗೆ ಬೇಕಾಗ್ತಾ ಬರುತ್ತೆ. ಇದು ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ಆರು ಕೂಡ ಬೇಕಾಗುತ್ತೆ. ಆಲ್ರೆಡಿ ಇದನ್ನ ಹೇಳಿದ್ವಿ, ಎನ್ ಸಿ ಜಿಯಿಂದ ಪ್ರತಿದಿನ ಕರೆಂಟ್ ಅಫೇರ್ಸ್ ಕೊಡ್ತಾ ಇರ್ತೀವಿ, ಕರೆಂಟ್ ಅಫೇರ್ಸ್ ಕ್ಲಾಸಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗ್ಝಿನ್ ಸಿಗ್ತಾ ಇದೆ, ಟೆಟ್ ಸೀರೀಸ್ ಸಿಗುತ್ತೆ ಎವ್ರಿ ಮಂತ್. 1 ಇಯರ್ ಕರೆಂಟ್ ಅಫೇರ್ಸ್ ಬೇಕಿದ್ರು ಕೂಡ ನಿಮಗೆ ಮಂತ್ಲಿ ವೈಸ್ ಟೆಸ್ಟ್ ಮ್ಯಾಗ್ಝಿನ್ ತಗೊಂಡು ಮಂತ್ಲಿ ವೈಸ್ ಟೆಸ್ಟ್ ಕೂಡ ನೀವು ಎನ್ ಸಿ ಜಿಯಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ಬರೀ ಓನ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ನೀವು ತಗೋಬಹುದು. ಇವಾಗ ಕರೆಂಟ್ ಅಫೇರ್ಸ್ ನೀವು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತಂದ್ರೆ ನಿಯರ್ಲಿ 40 ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಇದರಲ್ಲಿ 40 ಅಂದ್ರೆ 80 ಮಾರ್ಕ್ಸ್ ಆಗುತ್ತೆ ರೀ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂದನೆ 40 ಅಂದ್ರೆ 80 ಮಾರ್ಕ್ಸ್ಗೆ ಬರುತ್ತೆ. ಹಾಗೆ ಕರೆಂಟ್ ಅಫೇರ್ಸ್ನ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಸಬ್ಜೆಕ್ಟ್ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನೀವು ಇದಕ್ಕೆ ಪ್ರಿಪೇರ್ ಅನ್ನು ಹಾಕಬೇಕಾಗುತ್ತೆ. ಸೊ ಫೋಕಸ್ ಪಾಯಿಂಟ್ ಕಡಿಮೆ ಹಾಕ್ಬಾರ್ದು, ನಾವು ಎಲ್ಲಿವರೆಗೂ ಪ್ರಿಪೇರ್ ಆಗ್ತಿದೀವ ನಾವು ಡೈವರ್ಟ್ ಹಾಕ್ಬಾರ್ದು. ಸೊ ಇಲ್ಲಿ ಅತಿಯಾದ ಬುದ್ಧಿವಂತಿಕೆ ಬೇಕಾಗಲ್ಲ. ಯಾರಿಗೆ ಛಲ ಇರುತ್ತೋ ಅವನ ಎಕ್ಸಾಮ್ ಕ್ಲಿಯರ್ ಮಾಡ್ಕೋತಾನೆ, ಛಲ ಇಲ್ಲ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಮ್ಮ ಬುದ್ಧಿವಂತಿಕೆಗಿಂತನೂ ಕೂಡ ಛಲ ಇರುವಂಥ ವ್ಯಕ್ತಿಗಳಿಗೆ, ಹಠ ಇರುವಂಥ ವ್ಯಕ್ತಿಗಳು ಈ ಎಕ್ಸಾಮ್ನ ಆರಾಮ್ಸಾಗಿ ಕ್ರ್ಯಾಕ್ ಮಾಡ್ಕೊಳ್ಳೋದು. ಬರೀ ಛಲ ಹಠ ಇದ್ರೆ ಸಾಕಾಗಲ್ಲ, ವರ್ಕ್ನ ಮಾಡಬೇಕು, ರೆಗ್ಯುಲರ್ ಪ್ರಾಕ್ಟೀಸನ್ನ ಮಾಡಬೇಕಾಗತ್ತೆ. ಸೊ ನಿಮ್ಮ ಸಿಂಪಲ್ ನಿಮ್ಗೆ ಯಾವ ತುಂಬ ಜನ ಬಂದು ಕೇಳಿದ್ರೆ ಸರ್ ಮೋಟಿವೇಶನ್ ನಮಗೆ ಇರೋದಿನ ಒಂದು 2 ದಿನ ಓದ್ತೀವಿ, 3 ಜನಕ್ಕೆ ಡೈವರ್ಟ್ ಆಗಿಬಿಡ್ತೀವಿ. ಸೊ ನಿಮ್ಗೆ ನಾನು ಹೇಳೋದು ಇಷ್ಟನೇ, ಒಂದು ನೆನಪು ಮಾಡ್ಕೊಳ್ಳಿ, ಈ ಎಕ್ಸಾಮ್ ತಗೊಳಕ್ಕೆ ಮುಂದೆ ನಿಮ್ದು ಏನೋ ಉದ್ದೇಶ ಇದೆ.
ಆ ಉದ್ದೇಶ ಇಟ್ಕೊಂಡು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಕ್ಲಾಸಿಗೆ ಜಾಯ್ನ್ ಆಗಿರ್ಬೋದು, ಅಥವಾ ಒಬ್ಬರೇ ಕೂತ್ಕೊಂಡು ಲೈಬ್ರರಿಲಿ ಓದ್ತಿರ್ಬೋದು, ಅಥವಾ ಲೈಬ್ರರಿಲೂ ಕೂಡ ಹಾಕ್ತಿದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಎಕನಾಮಿಕಲ್ ಪ್ರಾಬ್ಲಮ್ ಇರೋ ಮನೆಯಲ್ಲೇ ಕೂತ್ಕೊಂಡು ಓದ್ತಿರ್ಬೋದು, ಅವರೆಲ್ಲರ ಉದ್ದೇಶ ಒಂದೇ ಆಗಿರುತ್ತೆ. ನಾವು ಇರೋ ಈಗಿನ ಸ್ಥಾನದಿಂದ ನೆಕ್ಸ್ಟ್ ಏನೋ ಪ್ಲೇಸಿಗೆ ನಾವು ಹೋಗಬೇಕು ಅಂತ, ಅಂದರೆ ಈ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕು ಅನ್ನೋದಾಗಿರುತ್ತೆ. ಹೋಗಬೇಕು ಅಂದರೆ ಹಲವಾರು ಇನ್ಸಿಡೆಂಟ್ಗಳಾಗಿರುತ್ತೆ, ತುಂಬ ಜನಗಳ ಹತ್ರ ಬಯಸ್ಕೊಂಡಿರ್ಬೋದು, ಅವ್ರು ನಮ್ಮನ್ನ ತುಂಬ ಕೀಳಾಗಿ ನೋಡಿರ್ಬೋದು, ಎಲ್ಲರಿಗೂ ಉತ್ತರ ಕೊಡಬೇಕು ಅಂತಂದರೆ ನಾವು ಫಸ್ಟ್ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು, ಮೊದಲು ನಾವೇನು ಮಾಡಬೇಕು, ಕೂಲ್ ಆ್ಯಂಡ್ ಕಾಮ್ ಆಗಿರಬೇಕು, ಹೌದಲ್ಲ? ಅದ್ರ ಜೊತೆಗೆ ಛಲ ಬಿಡದೆ ರೆಗ್ಯುಲರ್ ಆಗಿ ವರ್ಕನ್ನು ಮಾಡ್ತಾ ಇರಬೇಕು. ಸೊ ಇದಕ್ಕೆ ಟೈಮ್ ಬೌಂಡನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಯಾವ ಟೈಮ್ ಕಂಫರ್ಟ್ ಅನ್ಸುತ್ತೋ ಆ ಟೈಮಲ್ಲಿ ಕೂತ್ಕೊಂಡು ಓದೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮತ್ತು ನಂಬರ್ ಆಫ್ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟು ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ, ಮ್ಯಾಕ್ಸಿಮಮ್ ಕ್ಲಾಸಲ್ಲೇ ಕೂತ್ಕೊಂಡು ಕ್ಲಾಸ್ ಕೇಳಿಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ, ಇಟ್ರಲ್ಲಿ ಇಲ್ಲ. ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ ಬೇಸಿಕ್ ಕಾಮನ್ ಸೆನ್ಸ್ ಡೆವಲಪ್ ಆಗಿರಬೇಕು. ಅದು ಆಗಬೇಕು ಅಂತಂದರೆ ಒಂದು ಮೆಂಟ್ರಿಂಗ್ ಅವಶ್ಯಕತೆ ಇರುತ್ತೆ. ಆ ಮೆಂಟರ್ನ ಫೈಟ್ ಮಾಡಿಕೊಂಡು ಅವ್ರ ಹತ್ರ ಗೈಡೆನ್ಸ್ನ ತೊಗೊಳ್ತಾ ಬನ್ನಿ, ತುಂಬಾ ನಿಮಗೆ ಹೆಲ್ಪ್ ಆಗ್ತದೆ. ಈ ಪೇಪರಲ್ಲಿ ಬಂದಾಗ ಸೊ ಪೇಪರ್ ಒನ್ನಲ್ಲಿ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡಿ. ಸೊ ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಆದಮೇಲೆ ಯಾವುದು ನೋಡಿ, ಇವಾಗ ಐ ಸಿ ಇದೆ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿ ಇದೆ. ಇದ್ರಲ್ಲಿ ನಮ್ಗೆ ತೊಗೋಬೇಕಾದ್ರೆ ಫಸ್ಟ್ ಐ ಸಿನ ತೊಗೋಬೇಕು. ನೀವು ಐ ಸಿ ಓದಿದ್ರು 14 to 15 ಮಾರ್ಕ್ಸ್ ಬರ್ತಾ ಹೋಗುತ್ತೆ, ಸೇಮ್ ಹಿಸ್ಟ್ರಿ ಓದಿದ್ರು ಕೂಡ ಅಷ್ಟೇ ಕ್ವಶನ್ಸ್ ಬರುತ್ತೆ ನಿಯರ್ಲಿ. ಸೊ ಹಾಗಾಗಿ ಅದ್ರ ಬದಲು ಐ ಸಿ ಓದೋದು ಒಳ್ಳೇದಲ್ಲ, ಹಾಗೆ ಫಸ್ಟ್ ಪ್ರಿಯಾರಿಟಿ ನೀವು ಐ ಸಿನ ಓದಿ. ಐ ಸಿ ಓದಿದ ಮೇಲೆ ಸುಮ್ಮನೆ ಇರಬಾರ್ದು, ನೀವು ಯಾವುದೇ ಸಬ್ಜೆಕ್ಟ್ ಕಂಪ್ಲೀಟ್ ಆದರೂ ಕೂಡ ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಕ್ವಶನ್ ಪೇಪರ್ನ ಸಾಲ್ವ್, ಎಮ್ ಸಿ ಕ್ಯೂಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಐ ಸಿ ನಾನು ಇವೇನು ಮಾಡಿ ಪ್ರಿಲಿಮ್ಸ್ ಕಮ್ ಮೈನ್ಸ್ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಮತ್ತು ಮೈನ್ಸನ್ನ ಕಂಬೈನ್ ಮಾಡಿ ಓದ್ಕೊಳ್ಳೋದ್ರಿಂದ ಪ್ರಿಲಿಮ್ಸಲ್ಲಿ 14 or 16 ಕ್ವಶನ್ಸ್ಗೆ ಬರ್ಬೋದು, ಮೈನ್ಸಲ್ಲಿ 80 or 85 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ. ಬರೀ ಐ ಸಿ ಪ್ರಿಪೇರ್ ಆಗೋದು ಹೇಗೆ, ಐ ಸಿ ಅಲ್ಲಿ ಯಾವ ಏರಿಯಾಗಳನ್ನು ನಾವು ಇಲ್ಲಿ ಫೋಕಸ್ ಮಾಡ್ಬೋದು ಅಂತ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟನ್ನು ಓದಬೇಕಾಗತ್ತೆ. ಐ ಸಿನ ಓದಬೇಕಾದಾಗ ಐ ಸಿನ ಫಿಲಿಮ್ಸ್ ಕಮ್ ಮೈನ್ಸ್ ಕೂಡ ನೀವು ಓದಬೇಕಾಗತ್ತೆ. ಸೊ ಕ್ಲಿಯರ್. ಇದಾದ ಮೇಲೆ ನೀವು ಜಿಯೋಗ್ರಫಿ ತಗೋಬಹುದು. ರೀಸೆಂಟ್ ಡೇಸ್ ಅಲ್ಲಿ ನೋಡೋದಾದ್ರೆ ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಲ್ಲಿ ಬರೋದು ಜಿಯೋಗ್ರಫಿಯ ಮೇಲೆ ಆಗಿರುತ್ತೆ. ಅದರಲ್ಲೂ ಕೂಡ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಆಗುತ್ತೆ, ಮತ್ತೆ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ. ಸೊ ಜಿಯೋ ಪಾಲಿಟಿಕ್ಸ್ ಇಶ್ಯೂಸ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದೆಲ್ಲ ಜಿಯೋ ಪಾಲಿಟಿಕ್ಸ್ ಎಲ್ಲ ಬಂದಾಗ ನಿಮಗೆ ಹೈಯರ್ ಇಂಟ್ರೆಸ್ಟ್ ರಿಲೇಷನ್ಸ್ ಏನು ನೋಡ್ತಾ ಹೋಗ್ತೀವಲ್ಲ, ಹೈಯರ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಈ ಪೇಪರ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ 16, ಮ್ಯಾಕ್ಸಿಮಮ್ 20+ ಕೂಡ ಹೋಗೋ ಸಾಧ್ಯತೆ ಇರುತ್ತೆ ಜಿಯೋಗ್ರಫಿಗೆ. ಹಾಗೆ ಜಿಯೋಗ್ರಫಿ ಕೂಡ ಅಷ್ಟೇ ಸೆಕೆಂಡ್ ಪ್ರಿಫರೆನ್ಸ್ ಆಗಿ ನೀವು ಯಾವ್ದು ಕೊಡ್ಬೋದು, ಜಿಯೋಗ್ರಫಿಗೆ ಕೊಡ್ಬೋದು. ಸೊ ಜಿಯೋಗ್ರಫಿನ ಪ್ರಿಫರ್ ಮಾಡಿ ಸೆಕೆಂಡ್ ಸಬ್ಜೆಕ್ಟ್ ಆಗಿ. ಮತ್ತೆ ಇದಕ್ಕೆ ಬೇಕು ಅಂದರೆ ನೀವು ಇಂಡಿವಿಜುವಲ್ ಆಗಿ ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಮತ್ತೆ ಯಾವುದು ಇಂಡಿಯನ್ ಜಿಯೋಗ್ರಫಿ, ಇಷ್ಟು ಕೂಡ ಇಂಡಿವಿಜುವಲ್ ಸಬ್ಜೆಕ್ಟ್ ಕೂಡ ನೀವು ಎನ್ ಸಿ ಜಿಯಲ್ಲಿ ಕ್ಲಾಸನ್ನು ಕೇಳ್ಬೋದು, ರೆಕಾರ್ಡ್ ಕೂಡ ಸಿಗುತ್ತೆ, ಲೈವ್ ಕ್ಲಾಸ್ ಕೂಡ ಸಿಗುತ್ತೆ, ನೀವು ಜಾಯ್ನ್ ಆಗ್ಬೋದು. ಇದಾದಮೇಲೆ ಇಂಡಿಯನ್ ಎಕನಾಮಿ ತಗೋ. ಸೊ ಇಂಡಿಯನ್, ಇಡೀ ಇಂಡಿಯನ್ ಎಕನಾಮಿ ಬೇಡ, ಅಲ್ಲಿ ಸೆಲೆಕ್ಟಿವ್ ಏರಿಯಾಗಳನ್ನು ಮಾತ್ರ ಓದಿದ್ರೆ ಹೆಲ್ಪ್ ಆಗ್ತಾ ಬರುತ್ತೆ. ಟರ್ಮಿನಾಲಜಿ ಮೇಲೆ ಕ್ವಶನ್ಸ್ ಆಗುತ್ತೆ, ಕಾನ್ಸೆಪ್ಟ್ ಮೇಲೆ, ಕಾನ್ಸೆಪ್ಟ್ ಮತ್ತು ಟರ್ಮಿನಾಲಜಿ ಮೇಲೆ ಒಂದು 3 to 4 ಕ್ವಶನ್ಸ್ ನಿಮಗೆ ಆಗ್ಬೋದು. ರಿಮೈನಿಂಗ್ ಎಲ್ಲ ಕರೆಂಟ್ ಅಫೇರ್ಸ್ ಮೇಲೆ ಆಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಕನಾಮಿನ ಓದಿದ್ರೆ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಟರ್ಮಿನಾಲಜಿ ಕೂಡ ರೀಸೆಂಟಲ್ಲಿ ಇರುವ, ಅಂದರೆ ರೀಸೆಂಟ್ ಡೇಸಲ್ಲಿ ಇರುವಂಥ ಟರ್ಮಿನಾಲಜಿಗಳು ಏನು ಕರೆಂಟ್ ಅಫೇರ್ಸ್ ನೋಡ್ತೀರಾ, ಆ ಟರ್ಮಿನಾಲಜಿಗಳ ಮೇಲೆ, ಆ ಎಕನಾಮಿಕ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಆಗ್ತವೆ. ಅದಕ್ಕೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಹಿಸ್ಟ್ರಿ ಅಂದರೆ ಎಂಟೈರ್ ಹಿಸ್ಟ್ರಿನ ಓದ್ಕೊಂಡು ಹೋಗಿ ಈ ಟೈಮಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಹಿಸ್ಟ್ರಿನ ಯಾರು ಆಲ್ರೆಡಿ ಸ್ಟ್ರಾಂಗ್ ಇದ್ರೆ ಅವ್ರು ರಿವಿಸನ್ಸ್ ಮಾಡ್ಕೊಳ್ಳಿ. ಅಥವಾ ನಾವು ಹಿಸ್ಟ್ರಿ ಅಂದರೆ ಆಗಲ್ಲ, ಅವ್ರು ಸೆಲೆಕ್ಟ್ ಮಾಡ್ಕೋಬೋದು. ಬರೀ ಮಾಡರ್ನ್ ಹಿಸ್ಟ್ರಿ ಅಷ್ಟೇ ಓದ್ತೀನಿ, ಕರ್ನಾಟಕ ಹಿಸ್ಟ್ರಿ ಅಷ್ಟೇ ಓದ್ತೀನಿ, ಅಟ್ಲೀಸ್ಟ್ ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿನ ಸ್ಟ್ರಾಂಗ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಈ 2 ಏರಿಯಾದಿಂದಲೇ ಬರ್ತವೆ. ರಿಮೈನಿಂಗ್ ಏರಿಯಾ ಯಾವುದು, ಏನ್ಸೆಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿ. ಸೊ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದೆಲ್ಲ ಯಾವುದು, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಇದು ಬಿಟ್ಟರೆ ಏನ್ಸೆಂಟ್ ಹಿಸ್ಟ್ರಿ. ಈ ರಿಮೈನಿಂಗ್ ಬಂದರೆ 1 or 2 ಕ್ವಶನ್ಸ್ಗಳು ನಿಮಗೆ ಮಿಡಿವಲ್ ಹಿಸ್ಟ್ರಿಲಿ ಬರ್ತಾ ಹೋಗುತ್ತೆ. ಅದರಲ್ಲೂ ಸೆಲೆಕ್ಟಿವ್ ಆಗಿ ಕೂತ್ಕೊಂಡು ಓದ್ಬೋದು ಇದನ್ನು. ಫಸ್ಟ್ ಈ 3 ಸಬ್ಜೆಕ್ಟ್ಗಳಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಿ ಪೇಪರ್ ಒನ್ನಲ್ಲಿ. ಇದಾದ ಮೇಲೆ ನೀವು ಹಿಸ್ಟ್ರಿನ ಇಟ್ಕೋಬಹುದು. ಆಲ್ರೆಡಿ ಹಿಸ್ಟ್ರಿ ಸ್ಟ್ರಾಂಗ್ ಇದೆ, ಫಸ್ಟ್ ನೀವು ಹಿಸ್ಟ್ರಿನ ಕವರ್ ಮಾಡ್ಕೊಂಡು ಬೇರೆ ಸಬ್ಜೆಕ್ಟ್ ಕೂಡ ತಗೋಬಹುದು. ಸೊ ಕ್ಲಿಯರ್. ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರೋದು ಒಂದು ಛಲ ಇರಬೇಕು, ಒಂದು ಪ್ಲ್ಯಾನ್ ಇರಬೇಕು, ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಏನೆಲ್ಲ ಸ್ಟೆಪ್ಸ್ಗಳು ತೊಗೊಳ್ಳಿಕ್ಕಾಗುತ್ತೋ ಎಲ್ಲ ತೊಗೊಳ್ಳಿ. ಒಂದಿನ ಓದಿ, ಒಂದಿನ ಓದಿರೋದು, ರಾತ್ರಿ ಎಲ್ಲ ಕೂತ್ಕೊಂಡು ಓದ್ಬಿಡೋದು, ಒಂದಿನ ಒಂದಿನ ಹಾಗೆ ಬಿಟ್ಬಿಡೋದು, ಹೌದಲ್ಲ? ಫೈನಲ್ ಆಗಿ ಸಮಾಜ ಅಥವಾ ನಿಮಗೆ ಫ್ರೆಂಡ್ಸ್ ಅಥವಾ ಮನೆ ಹಾಕ್ಬೋದು ಯಾರು ಒಂದು ಕೇಳೋದು ಅಂತಂದರೆ ಎಕ್ಸಾಮ್ ಕ್ಲಿಯರ್ ಆಯಿತಾ, ಹಾಗಿಲ್ಲ ಅಷ್ಟೇ ಕೇಳೋದು. ಸಮಾಜಕ್ಕೆ ಬೇಕಿರೋದು ಕೂಡ ಅದೇ, ನಿಮಗೆ ಬೇಕಿರೋದು ಕೂಡ ಅದೇ. ಪ್ರಿಲಿಮ್ಸ್ ಕಟ್ ಆಫಲ್ಲಿ ಎಷ್ಟು ರ್ಯಾಂಕಲ್ಲಿ ಬಂದೆ ಯಾರೋ ಕೇಳೋದು. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಸಾಕು, ನಮಗೇನಿದ್ರು ಮೈನ್ಸ್ ಮತ್ತು ಇಂಟರ್ವ್ಯೂಲ್ಲಿ ನಾವು ಫೋಕಸ್ ಮಾಡ್ಕೋಬೇಕು. ಮೈನ್ಸಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಮೈನ್ಸಲ್ಲಿ ಒಂದೊಳ್ಳೆ ಸ್ಕೋರ್ ಆಯಿತು ಅಂತಂದರೆ ಸೊ ನಿಮಗೆ ಇಂಟರ್ವ್ಯೂಲ್ಲಿ ಸ್ವಲ್ಪ ಕಡಿಮೆ
ಹೌದಲ್ಲ, ಇನ್ನು ಎನ್ ಸಿ ಸಿಯಲ್ಲಿ ಇದೇ ತಿಂಗಳ 13ನೇ ತಾರೀಕಿಂದ April 13ರಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಈ ಕೇಸ್ ಪ್ರಿಲಿಮ್ಸ್ ಕಾಮ್ ಮೇನ್ಸ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೆಲವೊಂದು ಯಾವ್ಯಾವ್ದು ಪ್ರಿಲಿಮ್ಸ್ ಕಾಮ್ ಮೇನ್ಸ್ಗೆ ಬೇಕು ಅವೆಲ್ಲ ಪ್ರಿಲಿಮ್ಸ್ ಕಾಮ್ ಮೇನ್ಸ್ ಬರ್ತಾ ಮಾಡ್ತಾ ಹೋಗ್ತೀವಿ. ಐ ಸಿ ಮತ್ತು ಸೈನ್ಸ್ ಆಗ್ಬೋದು, ಇವೆಲ್ಲ ಪ್ರಿಲಿಮ್ಸ್ ಕಾಮ್ಸ್ ಮೇನ್ಸ್ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಓನ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಬೇಕಾಗುವಂಥ ಮೆಂಟಾಲಿಟಿ ಆಗ್ಬೋದು, ಎಕನಾಮಿಕ್ ಸರ್ವೆ ಆಗ್ಬೋದು, ಬಜೆಟ್ ಆಗ್ಬೋದು, ಇವೆಲ್ಲವನ್ನು ಕೂಡ ಕ್ಲಾಸಸ್ ಸಿಗುತ್ತೆ. ಸೊ ನೀವು ಒಂದು ಕೋರ್ಸ್ ಕೂಡ ತಗೋಬಹುದು, ಅಥವಾ ನಿಮ್ಗೆ ಅದ್ರ ಯಾವ ಸಬ್ಜೆಕ್ಟ್ ವೀಕ್ ಇದ್ದೀರಾ, ಓನ್ಲಿ ಟೆಟ್ ಸೀರೀಸ್ ಅಷ್ಟೇ ಬೇಕು ಎನ್ ಸಿ ಜಿಯಿಂದ, ಎಸ್ ಎನ್ ಸಿ ಜಿಯಿಂದ ಟೆಟ್ ಸೀರೀಸ್ ನಿಮಗೆ ಸಿಗುತ್ತೆ. ನೀವು ಅಥವಾ ಇಷ್ಟೊಟ್ಟಿಗೆ ಫೋನ್ ಮಾಡಿ ಎಂಕ್ವೈರ್ ಮಾಡೋದು ಕಷ್ಟ ಆಗುತ್ತಿಲ್ಲ, ಡೈರೆಕ್ಟಾಗಿ ಎನ್ ಸಿ ಜಿ ಲರ್ನಿಂಗ್ ಆ್ಯಪ್ಗೆ ಹೋಗಿ ಎನ್ ಸಿ ಸಿ ಲರ್ನಿಂಗ್ ಆ್ಯಪ್ ಅಂತ ನಿಮ್ಮ ಪ್ಲೇ ಸ್ಟೋರಲ್ಲಿ ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ಕೋರ್ಸಸ್ ಸಿಗುತ್ತೆ, ಡೈರೆಕ್ಟಾಗಿ ನೀವು ಅದನ್ನು ಬೈ ಮಾಡ್ಬೋದು. ಸೊ ಕ್ಲಿಯರ್, ಎನ್ ಸಿ ಜಿ ಟೆಟ್ ಸೀರೀಸ್ ಸಿಗ್ತಾ ಇದೆ, ಕೆ ಎಸ್ ಟೆಟ್ ಸೀರೀಸ್ ಸಿಗುತ್ತೆ, ಪಿ ಎಸ್ ಐ ಟೆಟ್ ಸೀರೀಸ್ ಸಿಗುತ್ತೆ. ಅದೇ ಥರ ಬಂದಾಗ ಬೇರೆ ಬೇರೆ ಎಕ್ಸಾಮ್ ಕೂಡ ಕ್ಲಾಸಸ್ ಕೂಡ ಸಿಗುತ್ತೆ ನಿಮಗೆ, ಇಂಡಿವಿಜುವಲ್ ಕ್ಲಾಸಸ್ ಕೂಡ, ಸಬ್ಜೆಕ್ಟ್ ವೈಸ್ ಕ್ಲಾಸ್ ಕೂಡ ಸಿಗುತ್ತೆ. ಓನ್ಲಿ ಮಾಡ್ರೆ ಎಷ್ಟು ಬೇಕು ಸಿಗುತ್ತೆ, ಓನ್ಲಿ ಕರ್ನಾಟಕ ಎಷ್ಟು ಬೇಕು ಸಿಗುತ್ತೆ, ಓನ್ಲಿ ಜಿಯೋಗ್ರಫಿ ಅಷ್ಟೇ ಬೇಕು ನಮಗೆ ಅದಷ್ಟೇ ಸಿಗುತ್ತೆ. ಹೌದಲ್ಲ, ಯಾವ್ದು ಸಿಗ್ತಾ ಇದೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಪ್ಲಸ್ ಕರ್ನಾಟಕ ಎಕನಾಮಿಕ್ ಸರ್ವೆ, ನೀವು ಇಂಡಿವಿಜುವಲ್ ಕ್ಲಾಸ್ ಕೂಡ ಎನ್ ಸಿ ಜಿಯಲ್ಲಿ ಸಿಗುತ್ತೆ, ನೀವು ಕೂಡ ಎನ್ರೋಲ್ ಅನ್ನು ಮಾಡಿಕೊಂಡ್ರೆ. ಇದ್ರ ಜೊತೆಗೆ ಯಾವುದು ಮೆಂಟಲಿಬಿಲಿಟಿ ಕ್ಲಾಸಸ್ ಅವೈಲೇಬಲ್ ಇದೆ, ಇಂಡಿವಿಜುವಲ್ ತಗೋಬಹುದು ನೀವು. ಇದಲ್ದೇ ಸೈನ್ಸ್ ಕ್ಲಾಸಸ್, ಫಿಲಿಮ್ಸ್ ಕಾಮ್ ಮೀನ್ಸ್ ಇರುವಂತಹ ಸೈನ್ಸ್ ಕ್ಲಾಸ್, ಬಯಾಲಜಿ, ಫಿಸಿಕ್ಸ್, ಬಯಾಲಜಿ ಮೇಲೆ, ಟೆಕ್ನಾಲಜಿ ಮೇಲೆ, ಇ ವಿ ಎಸ್ ಮತ್ತೆ ಎಕಾಲಜಿ ಮೇಲೆ, ಟೆಕ್ನಾಲಜಿ ಮೇಲೆ, ಬಯೋಲಜಿ ಮೇಲೆ ಮತ್ತು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೂಡ ಸಿಗ್ತಾ ಇದೆ ನಿಮಗೆ. ಸೊ ಫಿಲಿಮ್ಸ್ ಕಾಮ್ ಮೇನ್ಸ್ ಕ್ಲಾಸಸ್ ಫಾರ್ ಓನ್ಲಿ ಸೈನ್ಸ್ ವೀಕ್ ಇದೀವಿ ಸರ್ ಬೇಕು. ಹರಿಪ್ರಸಾದ್ ಸರ್ ಮತ್ತು ಸರಿತಾ ಮ್ಯಾಮ್ ಕ್ಲಾಸ್ ಮಾಡ್ತಾರೆ, ಹಾಗಾಗಿ ಒಳ್ಳೊಳ್ಳೆ ಫ್ಯಾಕಲ್ಟಿಸ್ಗಳು ಕ್ಲಾಸ್ ಮಾಡೋದ್ರಿಂದ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸೇ ಬೇಕು, ಜಸ್ಟ್ ಎನ್ ಸಿ ಜಿಯಲ್ಲಿ ಆಗುವಂಥ ಕರೆಂಟ್ ಅಫೇರ್ಸ್ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು ಎನ್ ಸಿ ಜಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಜೊತೆಗೆ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ, ಮತ್ತು ಮಂತ್ಲಿ ಮ್ಯಾಗ್ಝಿನ್ಸ್ ಕೂಡ ಇರುತ್ತೆ. ಲಾಸ್ಟ್ 1 ಆರ್ 2 ಇಯರ್ಸಿಂದನೂ ಕೂಡ ಬೇಕು ಅಂದ್ರೆ ಟೆಟ್ ಸೀರೀಸ್ ಪ್ರೊವೈಡ್ ಮಾಡ್ತೀವಿ ನಿಮಗೆ. ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ ಪ್ಲಸ್ ಟೆಟ್ ಸೀರೀಸ್ ನಿಮ್ಗೆ ಸಿಗ್ತಾ ಬರುತ್ತೆ, ಅದು ಕೂಡ ವರ್ಕೌಟ್ ಮಾಡ್ಕೋಬಹುದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಕ್ಲಾಸ್ ಬೇಕು ಪ್ರಿಲಿಮ್ಸ್ ಕಾಮ್ ಮೇನ್ಸ್, ದಯವಿಟ್ಟು ತಗೋಬಹುದು ನೀವು ಇದನ್ನು. ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಎರಡು ಕೂಡ ಸಿಗುತ್ತೆ ನಿಮಗೆ, ಅಥವಾ ಓನ್ಲಿ ಕರ್ನಾಟಕ ಹಿಸ್ಟ್ರಿ ಬೇಕು ತಗೋಬಹುದು. ಜಿಯೋಗ್ರಫಿಲಿ ಬಂದ ಇಂಡಿವಿಜುವಲ್ ತಗೋಬಹುದು, ಫಿಸಿಕಲ್ ಜಿಯೋಗ್ರಫಿ ಬೇಕಾ ತಗೋಬಹುದು, ಕರ್ನಾಟಕ ಜಿಯೋಗ್ರಫಿ ಬೇಕಾ ತಗೋಬಹುದು, ವರ್ಲ್ಡ್ ಜಿಯೋಗ್ರಫಿ ಬೇಕಾ ಮತ್ತು ಇಂಡಿಯನ್ ಜಿಯೋಗ್ರಫಿ ಬೇಕಾ ಅಥವಾ ಓನ್ಲಿ ಜಿಯೋಗ್ರಫಿ ಬೇಕಾ ಎಲ್ಲದರಿಂದ ಕೂಡ ಅದು ಕೂಡ ತಗೋಬಹುದು. ಇಂಡಿಯನ್ ಎಕನಾಮಿ ಮೇಲೆ ಸ್ಟ್ಯಾಟಿಕ್ ಜಿ ಕೆ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ, ಕೂಡ ತಗೋಬಹುದು. ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ವೀಕ್ ಇದ್ದೀರಾ ಅದು ಮಾತ್ರ ತಗೊಂಡು ಪ್ರಿಪೇರ್ ಹಾಕ್ಬೋದು, ಅಥವಾ ಹೋಲ್ಸೇಲ್ ಆಗಿ ನಿಮ್ಗೆ ಎಲ್ಲನೂ ಸಬ್ಜೆಕ್ಟ್ ಕೂಡ ಕಲಿಬೇಕು ಹೊಸದಾಗಿ, ಸೊ ಎಲ್ಲನೂ ಕೂಡ ತಗೋಬಹುದು. ಎಲ್ಲವೂ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಮತ್ತು ಯಾವ್ದ್ರಲ್ಲಿ ವೀಕ್ ಇದ್ದೀರಾ ಅದು ಮಾತ್ರ ಕ್ಲಾಸ್ನ ತಗೊಳ್ತೀವಿ. ಓನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಓನಾಗಿ ಪ್ರಿಪೇರ್ ಆಗೋರಿಗೆ ಟೆಟ್ ಸೀರೀಸ್ ನಿಮಗೆ ಎನ್ ಸಿ ಜಿಯಿಂದ ಸಿಗ್ತಾ ಇರುತ್ತೆ. ಸೊ ಎನ್ ಸಿ ಜಿಯಲ್ಲಿ ನೀವು ಟೆಟ್ ಸೀರೀಸ್ನ ಕೂಡ ತಗೋಬಹುದು, ಆನ್ಲೈನ್ ಕೂಡ ತಗೋಬಹುದು, ಅಥವಾ ಆಫ್ಲೈನ್ ಕೂಡ ಬಂದು ಇಲ್ಲಿ ಪ್ರಾಕ್ಟೀಸ್ನ ಮಾಡ್ಕೋಬಹುದು. ಸೊ ಇದೇ ರೀತಿ ಎನ್ ಸಿ ಜಿಯ ಕರೆಂಟ್ ಅಫೇರ್ಸ್ ಏನು ಬೇಕು ಅಂತಂದರೆ ರೆಗ್ಯುಲರ್ ಆಗಿ ನಿಮಗೆ ಎನ್ ಸಿ ಜಿ ಯೂಟ್ಯೂಬ್ ಚಾನಲಲ್ಲಿ, ಜೊತೆಗೆ ಎನ್ ಸಿ ಜಿ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ರೆಗ್ಯುಲರ್ ಕರೆಂಟ್ ಅಫೇರ್ಸ್ಗಳು ಸಿಗ್ತಾ ಬರುತ್ತೆ, ಪಿ ಡಿ ಎಫ್ ಮುಖಾಂತರ ಇರುತ್ತೆ, ನೀವು ಪ್ರಿಂಟ್ಔಟ್ ಕೂಡ ತಗೋಬಹುದು. ಜೊತೆಗೆ ಓನ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಬೇಕು ಅಂದರೂ ಕೂಡ ಸಿಗುತ್ತೆ, ನ್ಯಾಷನಲ್ ಇಂಟರ್ನಲ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬೇಕು ಅಂದರೂ ಕೂಡ ಸಿಗುತ್ತೆ. ಇದರ ಇಂಡಿವಿಜುವಲ್ ಆಗಿರೋದು ಕೂಡ ನೀವು ಬೈ ಮಾಡ್ಕೋಬಹುದು. ಸೈನ್ಸ್ ಟೆಕ್ನಾಲಜಿ ಅಷ್ಟೇ ಕರೆಂಟ್ ಅಫೇರ್ಸ್ ಬೇಕು, ಬೈ ಮಾಡ್ಕೋಬಹುದು. ಸೊ ಇಂಡಿವಿಜುವಲ್ ಕೂಡ ನೀವು ಸ್ಟೆಟ್ ಸೀರೀಸ್ ಕೂಡ ನೀವು ಬೈ ಮಾಡ್ಕೋಬಹುದು. ಇಂಟ್ರೆಸ್ಟ್ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಬಂದು ಬೇಕು ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತೀವಿ. ಮತ್ತು ಇದಲ್ಲದೆ ನಿಮಗೆ ಒಂದು ಪರ್ಸ್ನಲ್ ಗೈಡೆನ್ಸ್ ಬೇಕಿದ್ರು ಕೂಡ ಎನ್ ಸಿ ಜಿಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಎನ್ ಸಿ ಸಿ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತಂದ್ರೂ ಕೂಡ ನೀವು ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂತು ಅಂದರೆ ಪರ್ಸ್ನಲ್ ಗೈಡೆನ್ಸ್ ಕೂಡ ಸಿಗ್ತಾ ಬರುತ್ತೆ. ಮತ್ತು 1-to-1 ಮೆಂಟ್ರಿಂಗ್ ಕೂಡ ಸಿಗ್ತಾ ಬರುತ್ತೆ. ತುಂಬ ಜನ ಹಲವಾರು ಎಕ್ಸಾಮ್ಗಳು ಬರೆದಿರ್ತಾರೆ, ಪದೇ ಪದೇ ಎಕ್ಸಾಮ್ಗಳು ಬರೆದ್ರು ಫೇಲ್ ಆಗ್ತಾನೆ ಇರ್ತೀವಿ. ಸೊ ನಮ್ಮ ಪರ್ಸ್ನಲ್ ಗೈಡೆನ್ಸ್ ಸಿಗ್ತಾ ಇರೋಲ್ಲ, ಅಂಥವರು ಕೂಡ ಫಾರ್ವರ್ಡ್ ಮಾಡಿ ಇಂಥ ವೀಡಿಯೋಸ್ಗಳನ್ನ ಬಹುಶಃ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರ ಜೊತೆಗೆ ಪರ್ಸ್ನಲ್ ಆಗಿ ಬಂತು ಅಂದರೆ ಅದಕ್ಕೇನು ಚಾರ್ಜ್ ಏನು ಮಾಡೋದಿಲ್ಲ ನಾವು ಅದಕ್ಕೆಲ್ಲ. ಸೊ ಹಾಗಾಗಿ ಬಂದು ಪರ್ಸ್ನಲ್ ಆಗಿ ಬಂದು ಹಾಗೇನೆ ಇನ್ಸ್ಟಿಟ್ಯೂಟಲ್ಲಿ ಬಂದು ಕೌನ್ಸಿಲಿಂಗ್ ಕೂಡ ನೀವು ತಗೊಳ್ತಾ ಹೋಗ್ಬೋದು, ಅದಕ್ಕೆಲ್ಲ ಏನು ಚಾರ್ಜಸ್ ಇರೋದಿಲ್ಲ. ನೀನು ಏನೇ ಮಾಹಿತಿ ಬೇಕಿದ್ದು ಅಂತಂದ್ರೆ ಎನ್ ಸಿ ಸಿ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ಕಾಣುವಂಥ ನಂಬರ್ಗೆ ಡಯಲ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.